ಅಲ್ಲಿಯಲ್ಲಿ ಮಕ್ಕಳೇ ಕರೋನಾದ ಟಾರ್ಗೆಟ್ ಎರಡನೇ ಅಲ್ಲಿಯಲ್ಲೇ ಈಗ ಮಕ್ಕಳಲ್ಲಿ ಸೋಂಕು ಹೆಚ್ಚಳ ಆಗ್ತಾ ಇದೆ ರಾಜ್ಯದ ಹತ್ತು ಜಿಲ್ಲೆಗಳಲ್ಲಿ ಮಕ್ಕಳಲ್ಲಿ ಸೋಂಕು ಇದೀಗ ಹೆಚ್ಚಾಗಿ ಕಂಡು ಬಂದಿದೆ ಪೋಷಕರು ತಜ್ಞರು ಮತ್ತು ಸರ್ಕಾರದಲ್ಲಿ ತಳಮಳ ಹೆಚ್ಚಾಗ್ತಾ ಇದೆ ಕಾರಣ ಮಕ್ಕಳಿಗೆ ಈಗ ಮೂರನೇ ಅಲಿಯಲ್ಲಿ ಕರೋನಾ ಟಾರ್ಗೆಟ್ ಮಾಡ್ಕೊಂಡಿದೆ ಎರಡನೇ ಅಲಿಯಲ್ಲೇ ಸೋಂಕು ಹೆಚ್ಚಳ ಆಗ್ತಾ ಇದೆ ಮಕ್ಕಳಲ್ಲಿ ಕಂಡು ಬರ್ತಾ ಇದೆ ಸುಮಾರು ಹತ್ತು ಜಿಲ್ಲೆಗಳಲ್ಲಿ ನಮ್ಮ ರಾಜ್ಯದ ಹತ್ತು ಜಿಲ್ಲೆಗಳಲ್ಲಿ ಮಕ್ಕಳಲ್ಲಿ ಸೋಂಕು ಹೆಚ್ಚಾಗಿ ಕಂಡು ಬಂದಿದೆ ಹಾಗಾಗಿ ಪೋಷಕರಿಗೆ ಜೊತೆಗೆ ತಜ್ಞರಿಗೆ ಮತ್ತು ಸರ್ಕಾರದಲ್ಲೂ ಕೂಡ ಕಳವಳ ಅನ್ನುವಂಥದ್ದು ಹೆಚ್ಚು ಆಗ್ತಾ ಇದೆ ಪೋಷಕರೇ ಓಕೆ ಈಗ ಮೂರನೇ ಅಲಿಯಲ್ಲಿ ಮಕ್ಕಳನ್ನ ಕರೋನಾ ಟಾರ್ಗೆಟ್ ಮಾಡ್ತಾ ಇದೆ ಮಕ್ಕಳನ್ನ ಜೋಪಾನ ಮಾಡ್ಕೊಳ್ಳಿ ಅಂತ ಸರ್ಕಾರ ಸೇರಿದಂತೆ ತಜ್ಞರು ಕೂಡ ಎಚ್ಚರಿಕೆಯನ್ನ ಕೊಡ್ತಾ ಇದ್ರು ಆದ್ರೆ ಕರೋನಾ ಅತಿ ವೇಗವಾಗಿ ಎರಡನೇ ಅಲಿಯಲ್ಲೇ ಮಕ್ಕಳನ್ನ ಕರೋನಾ ಈಗ ಟಾರ್ಗೆಟ್ ಮಾಡ್ತಾ ಇದೆ ಅತಿ ಹೆಚ್ಚಾಗಿ ಕರೋನಾ ಪಾಸಿಟಿವ್ಗಳು ಈಗ ಮಕ್ಕಳಲ್ಲೂ ಕೂಡ ಎರಡನೇ ಅಲಿಯಲ್ಲಿ ಕಂಡು ಬರ್ತಾ ಇದೆ ಹಾಗಾಗಿ ಇದೊಂದು ರೀತಿ ತಲೆನೋವಾಗಿದೆ ಸರ್ಕಾರಕ್ಕೆ ಸೇರಿದಂತೆ ಜೊತೆಗೆ ತಜ್ಞರಿಗೂ ಕೂಡ ಹಾಗೆ ಪೋಷಕರಿಗೂ ಕೂಡ ಹಾಗಾಗಿ ಪೋಷಕರಿಗೆ ಜೋಪಾನ ತಮ್ಮ ಮಕ್ಕಳ ವಿಚಾರದಲ್ಲಿ ಅಂತ ಹೇಳ್ತಾ ಇರೋದು ಇದೀಗ ಪೋಷಕರು ತಜ್ಞರು ಸರ್ಕಾರದಲ್ಲಿ ತಳಮಳೆ ಹೆಚ್ಚಾಗ್ತಾ ಇದೆ ಓಕೆ ಜಿಲ್ಲಾವಾರು ಎಷ್ಟೆಷ್ಟು ಮಕ್ಕಳಲ್ಲಿ ಈಗ ಕರೋನಾ ಪಾಸಿಟಿವ್ ಕೇಸ್ಗಳು ಕಂಡು ಬಂದಿದೆ ಆ ಜಿಲ್ಲೆಯಲ್ಲಿ ಸಕ್ರಿಯ ಕೇಸ್ಗಳು ಎಷ್ಟಿದೆ ನೋಡ್ತಾ ಹೋಗೋಣ ಓಕೆ ಮೊದಲನೇದಾಗಿ ಕಲ್ಬುರ್ಗಿ ಜಿಲ್ಲೆಗೆ ಹೋಗೋಣ ಕಲಬುರಗಿಯಲ್ಲಿ ಎಷ್ಟು ಮಕ್ಕಳಿಗೆ ಸೋಂಕು ಬಂದಿದೆ ಏನ್ ಕತೆ ಅಂತ ಇದೀಗ ಈ ಕರೋನಾದ ವಕ್ರ ದೃಷ್ಟಿ ಮಕ್ಕಳ ಮೇಲೆ ಬೀರ್ತಾ ಇದೆ ಮೂರನೇ ಅಲೆ ಅಂತ ಹೇಳ್ತಾ ಇದ್ರು ಅದಕ್ಕೂ ಬೇಗ ಅದಕ್ಕೂ ವೇಗವಾಗಿ ಎರಡನೇ ಅಲೆಯಲ್ಲೇ ಮಕ್ಕಳಿಗೆ ಕಂಡು ಬರ್ತಾ ಇದೆ ಕರೋನಾ ಹಾಗಾಗಿಯೇ ಪೋಷಕರಿಗೆ ಬಹಳ ಜೋಪಾನ ನಿಮ್ಮ ಮಕ್ಕಳು ಅಂತ ಹೇಳ್ತಾ ಇರೋದು ಓಕೆ ಕಲ್ಬುರ್ಗಿಯಲ್ಲಿ ಒಟ್ಟು ಸಕ್ರಿಯ ಕೇಸ್ಗಳು ಎರಡು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಈಗ ಈಗ ಇರುವಂತಹ ಕೇಸ್ಗಳು ಎರಡು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಬಟ್ ಇಲ್ಲಿ ತನಕ ಆರೂವರೆ ಸಾವಿರ ಮಕ್ಕಳಲ್ಲಿ ಕರೋನಾ ಪಾಸಿಟಿವ್ ಕಂಡು ಬಂದಿದೆ ಸುಮಾರು ಆರೂವರೆ ಸಾವಿರ ಮಕ್ಕಳಲ್ಲಿ ಕರ್ಬು ಕಲಬುರಗಿಯಲ್ಲಿ ಟೋಟಲ್ ನಾವೀಗ ಸಕ್ರಿಯ ಕೇಸ್ಗಳಲ್ಲಿ ಎರಡು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ನೋಡ್ಬೋದು ಗುಣಮುಖರಾಗಿದ್ದಾರೆ ಬಟ್ ಆರೂವರೆ ಸಾವಿರ ಮಕ್ಕಳಲ್ಲಿ ಸೋಂಕು ಕಂಡು ಬಂದಿದೆ ಓಕೆ ಉತ್ತರ ಕನ್ನಡಕ್ಕೆ ಹೋಗೋದಾದ್ರೆ ಉತ್ತರ ಕನ್ನಡದಲ್ಲಿ ಸಕ್ರಿಯ ಕೇಸ್ಗಳು ಐನೂರ ಐದು ಸಾವಿರದ ಒಂಬೈನೂರ ಐವತ್ತೆಂಟಿದೆ ಐದು ಸಾವಿರದ ಒಂಬೈನೂರ ಐವತ್ತೆಂಟು ಸಕ್ರಿಯ ಕೇಸ್ಗಳಿದ್ರೆ ಮಕ್ಕಳಿಗೆ ಇಲ್ಲಿ ತನಕ ಅಲ್ಲಿ ಐದು ಸಾವಿರದ ಇಪ್ಪತ್ತಾರು ಮಕ್ಕಳಿಗೆ ಸೋಂಕು ಕಂಡು ಬಂದಿದೆ ಎಲ್ಲಿ ಉತ್ತರ ಕನ್ನಡದ ಜಿಲ್ಲೆಯಲ್ಲಿ ಒಟ್ಟು ಐದು ಸಾವಿರದ ಒಂಬೈನೂರ ಐವತ್ತೆಂಟು ಸಕ್ರಿಯ ಕೇಸ್ಗಳಿದೆ ಅದನ್ನ ಬಿಟ್ಟಾಕಣ ಬಟ್ ಮಕ್ಕಳಿಗೆ ಸೋಂಕು ಕಂಡು ಬಂದಿರೋದಿಲ್ಲಿ ಐದು ಸಾವಿರದ ಆರುನೂರ ಇಪ್ಪತ್ತಾರು ಉತ್ತರ ಕನ್ನಡದಲ್ಲಿ ಓಕೆ ತುಮಕೂರಲ್ಲಿ ಹೋಗೋಣ ತುಮಕೂರಲ್ಲಂತೂ ದಿನ ಕಳೆದಂತೆ ಮಕ್ಕಳು ಜೊತೆಗೆ ದೊಡ್ಡವರು ಯಾರನ್ನೂ ನೋಡ್ತಾ ಇಲ್ಲ ಕೂಡ ಒಂದ್ ಕಡೆಯಿಂದ ಆವರಿಸ್ಕೊಂಡು ಬರ್ತಾ ಇದೆ ಕರೋನಾ ತುಮಕೂರಲ್ಲಿ ಹತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತು ಸಕ್ರಿಯ ಕೇಸ್ಗಳಿದೆ ಹತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತು ಆದರೆ ಮಕ್ಕಳಿಗೆ ಇಲ್ಲಿ ಸೋಂಕು ಬಂದಿರೋದಿಲ್ಲಿ ತನಕ ಐದು ಸಾವಿರದ ಐನೂರ ಎಪ್ಪತ್ತೆರಡು ಮಕ್ಕಳಲ್ಲಿ ಸೋಂಕು ಕಂಡು ಬಂದಿದೆ ಇದು ತುಮಕೂರಿನ ಕರೋನಾ ಪ್ರಕರಣದ ಸಂಖ್ಯೆಗಳು ಒಟ್ಟು ಐದು ಸಾವಿರದ ಐನೂರ ಎಪ್ಪತ್ತೆರಡು ಮಕ್ಕಳಲ್ಲಿ ಇಲ್ಲಿ ತನಕ ಸೋಂಕು ಕಂಡು ಬಂದಿದೆ ತುಮಕೂರಿನಲ್ಲಿ ಓಕೆ ನೆಕ್ಸ್ಟ್ ಮೈಸೂರು ಜಿಲ್ಲೆಗೆ ಹೋಗೋಣ ತುಮಕೂರು ಮತ್ತು ಮೈಸೂರು ಒಂದ್ ರೀತಿ ಕಾಂಪಿಟೇಷನ್ ಬಿದ್ದಂಗೆ ಕಾಣಿಸ್ತಾ ಇದೆ ಸಕ್ರಿಯ ಕೇಸ್ಗಳಲ್ಲಿ ಓಕೆ ಈಗ ಒಟ್ಟು ಸಕ್ರಿಯ ಕೇಸ್ಗಳು ಮೈಸೂರಲ್ಲಿ ಹದಿನಾರು ಸಾವಿರದ ಆರ್ನೂರ ಹನ್ನೊಂದು ಹದಿನಾರು ಸಾವಿರದ ಆರ್ನೂರ ಹನ್ನೊಂದು ಸಕ್ರಿಯ ಕೇಸ್ಗಳಿದೆ ಐದು ಸಾವಿರದ ನೂರು ಮಕ್ಕಳಲ್ಲಿ ಇಲ್ಲಿ ತನಕ ಕರೋನಾ ಪಾಸಿಟಿವ್ ಕೇಸ್ಗಳು ಕಂಡು ಬಂದಿದೆ ಸೋಂಕು ತಾಗಿದೆ ಮಕ್ಕಳಿಗೆ ಐದು ಸಾವಿರದ ನೂರು ಸಂಖ್ಯೆ ಈಗ ಕಂಡು ಬರ್ತಾ ಇದೆ ಇದು ಮೈಸೂರು ಓಕೆ ಹಾಸನಕ್ಕೆ ಹೋಗೋದಾದ್ರೆ ಹಾಸನದಲ್ಲೂ ಕೂಡ ಸಕ್ರಿಯ ಕೇಸ್ಗಳು ಜಾಸ್ತಿನೇ ಇದೆ ಒಟ್ಟು ಸಕ್ರಿಯ ಕೇಸ್ ಹಾಸನದಲ್ಲಿ ಹದಿಮೂರು ಸಾವಿರದ ಇನ್ನೂರ ಈಗ ಮಕ್ಕಳಿಗೆ ಅಲ್ಲಿ ಸೋಂಕು ಕಂಡು ಸಾವಿರದ ಎಂಟುನೂರ ಮೂವತ್ನಾಲ್ಕು ಮಕ್ಕಳಲ್ಲಿ ಸೋಂಕು ಕಂಡು ಬಂದಿದೆ ಇದು ಹಾಸನ ಜಿಲ್ಲೆ ನೋಡಿ ಬರೀ ಮಕ್ಕಳಿನ ಒಂದು ಅಂಕಿಅಂಶ ನೋಡಿದಾಗಲೇ ಭಯ ಆಗುತ್ತೆ ನಾಲ್ಕು ಸಾವಿರದ ಎಂಟುನೂರ ಮೂವತ್ನಾಲ್ಕು ಮಕ್ಕಳಿಗೆ ಈಗ ಪಾಸಿಟಿವ್ ಬಂದಿದೆ ಓಕೆ ಬಳ್ಳಾರಿಗೆ ಹೋಗೋಣ ಬಳ್ಳಾರಿಯಲ್ಲಿ ಒಟ್ಟು ಸಕ್ರಿಯ ಸದ್ಯ ಇರುವಂತಹ ಕೇಸ್ಗಳು ಹದಿಮೂರು ಸಾವಿರದ ಆರ್ನೂರ ಐವತ್ತೊಂಬತ್ತು ಸಕ್ರಿಯ ಕೇಸ್ಗಳಿದೆ ಸೊ ಮಕ್ಕಳಿಗೆ ಇಲ್ಲಿ ತನಕ ಮೂರು ಸಾವಿರ ಮಕ್ಕಳಿಗೆ ಕರೋನಾ ಬಂದಿರುವಂತದ್ದು ಅಲ್ಲಿ ಅಂಕಿಅಂಶ ಗೊತ್ತಾಗ್ತಾ ಇದೆ ಮೂರು ಸಾವಿರ ಬಳ್ಳಾರಿಯಲ್ಲಿ ಓಕೆ ದಕ್ಷಿಣ ಕನ್ನಡಕ್ಕೆ ಹೋಗೋಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಸಕ್ರಿಯ ಕೇಸ್ಗಳಿದೆ ಅಹ್ ಇನ್ನು ಮಕ್ಕಳಲ್ಲಿ ಎಷ್ಟು ಜನಕ್ಕೆ ಪಾಸಿಟಿವ್ ಬಂದಿದೆ ಅನ್ನುವಂಥದ್ದನ್ನು ಗಮನಿಸೋಣ ಒಟ್ಟು ಈಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗೋದಾದ್ರೆ ಸಕ್ರಿಯ ಕೇಸ್ಗಳು ಹತ್ತು ಸಾವಿರದ ತೊಂಬತ್ತೊಂಬತ್ತು ಸದ್ಯ ಸಕ್ರಿಯ ಕೇಸ್ಗಳಿರೋದು ಹತ್ತು ಸಾವಿರದ ತೊಂಬತ್ತೊಂಬತ್ತು ಇಲ್ಲಿ ತನಕ ಎರಡು ಸಾವಿರದ ಎಂಟು ನೂರ ಮೂವತ್ತೈದು ಮಕ್ಕಳಲ್ಲಿ ಪಾಸಿಟಿವ್ ಬಂದಿದೆ ಎರಡು ಸಾವಿರದ ಎಂಟುನೂರ ಮೂವತ್ತೈದು ಮಕ್ಕಳಲ್ಲಿ ಓಕೆ ಇದು ದಕ್ಷಿಣ ಕನ್ನಡ ಆಯ್ತು ನೆಕ್ಸ್ಟ್ ಬಾಗಲಕೋಟೆಗೆ ಹೋಗೋಣ ಅದೇ ಹಾಗಾಗಿಯೇ ತಜ್ಞರು ಹೇಳ್ತಾ ಇರೋದು ಮಕ್ಕಳನ್ನ ಜೋಪಾನ ನೋಡ್ಕೊಳ್ಳಿ ಕಷ್ಟ ಮಕ್ಕಳಿಗೆ ಬಂದ್ಬಿಟ್ರೆ ಟ್ರೀಟ್ಮೆಂಟ್ಗೂ ಅವ್ರು ಬಗ್ಗಲ್ಲ ಅಂತ ಓಕೆ ನೆಕ್ಸ್ಟು ಬಾಗಲಕೋಟೆಗೆ ಹೋಗೋದಾದ್ರೆ ಮೂರು ಸಾವಿರದ ನಾಲ್ನೂರ ಮೂರು ಸಕ್ರಿಯ ಕೇಸ್ಗಳು ಸದ್ಯ ಇದೆ ಅಲ್ಲಿ ಮೂರು ಸಾವಿರದ ನಾಲ್ನೂರ ಮೂರು ಬಟ್ ಇಲ್ಲಿ ತನಕ ಸೋಂಕು ಬಂದೋಗಿರೋದು ಎರಡು ಸಾವಿರದ ಎಂಟು ಮಕ್ಕಳಲ್ಲಿ ಸೋಂಕು ಕಾಣಿಸ್ಕೊಂಡಿದೆ ಬರೋಬ್ಬರಿ ಎರಡು ಸಾವಿರದ ಎಂಟು ಮಕ್ಕಳಲ್ಲಿ ಸೋಂಕು ಈಗ ಬಾಗಲಕೋಟೆಯಲ್ಲಿ ಕಾಣಿಸ್ಕೊಂಡಿರುವಂಥದ್ದು ಇದು ಬಾಗಲಕೋಟೆ ಆದರೆ ನೆಕ್ಸ್ಟ್ ಬೀದರ್ ಜಿಲ್ಲೆಗೆ ಹೋಗೋಣ ಬೀದರಲ್ಲಿ ಸದ್ಯ ಐನೂರ ಮೂವತ್ತೊಂದು ಸಕ್ರಿಯ ಕೇಸ್ಗಳಿದೆ ಕಡಿಮೆ ಇದೆ ಪರವಾಗಿಲ್ಲ ಬೀದರ್ನಲ್ಲಿ ಸಕ್ರಿಯ ಕೇಸ್ಗಳು ಬಟ್ ಇಲ್ಲಿ ತನಕ ಮಕ್ಕಳಲ್ಲಿ ಅಲ್ಲಿ ಸೋಂಕು ಕಂಡು ಬಂದಿರೋದು ಎರಡು ಸಾವಿರದ ನೂರ ಎಂಬತ್ತೇಳು ಮಕ್ಕಳಲ್ಲಿ ಸೋಂಕು ಕಂಡು ಬಂದಿದೆ ಬೀದರ್ ಜಿಲ್ಲೆಯಲ್ಲಿ ಬೀದರ್ನಲ್ಲಿ ನೋಡಿ ಇಲ್ಲಿ ಎಲ್ಲಿ ಮಕ್ಕಳಿಗೆ ಬರೋದೇ ಇಲ್ಲ ಬರದೇ ಇಲ್ಲ ಇಮ್ಯುನಿಟಿ ಇರುತ್ತೆ ಅಗಲ್ಲ ಅಂತೆಲ್ಲ ಅನ್ಕೊಳ್ತಾ ಇದ್ದಂತಹ ಪೋಷಕರಿಗೆ ನಿಜಕ್ಕೂ ಶಾಕಿಂಗ್ ನ್ಯೂಸ್ ಇದು ಓಕೆ ಬೀದರ್ ಆಯಿತು ನೆಕ್ಸ್ಟ್ ದಾವಣಗೆರೆಗೆ ಹೋಗೋಣ ದಾವಣಗೆರೆಯಲ್ಲಿ ಯಾವ ರೀತಿಯ ಕೇಸ್ಗಳಿದೆ ಗಮನಿಸೋಣ ಒಟ್ಟು ಸಕ್ರಿಯ ಕೇಸ್ಗಳು ದಾವಣಗೆರೆಯಲ್ಲಿ ಐದು ಸಾವಿರದ ಇನ್ನೂರ ಮೂವತ್ತ್ ಮೂರು ಸಕ್ರಿಯ ಕೇಸ್ಗಳಿದೆ ಇಲ್ಲಿ ತನಕ ಸಾವಿರದ ಒಂಬೈನೂರ ಐವತ್ತೈದು ಮಕ್ಕಳಲ್ಲಿ ಸೋಂಕು ಕಂಡು ಬಂದಿದೆ ಅಲ್ಲಿ ಸಕ್ರಿಯ ಕೇಸ್ಗಳು ಸದ್ಯ ಅಲ್ಲಿರುವಂಥದ್ದು ಐದು ಸಾವಿರದ ಇನ್ನೂರ ಮೂವತ್ತ್ ಮೂರು ಆಗಿರಲಿ ಆದ್ರೆ ಇಲ್ಲಿ ತನಕ ಅಲ್ಲಿ ಸಾವಿರದ ಒಂಬೈನೂರ ಐವತ್ತೈದು ಮಕ್ಕಳಲ್ಲಿ ಸೋಂಕು ಕಂಡು ಬಂದಿದೆ ಓಕೆ ನೆಕ್ಸ್ಟ್ ಬೆಳಗಾವಿ ಬೆಳಗಾವಿಯಲ್ಲಿ ಒಟ್ಟು ಸಕ್ರಿಯ ಕೇಸ್ ಹದಿನ ಹದಿನೆಂಟು ಸಾವಿರದ ಮುನ್ನೂರ ಮೂವತ್ತ ಮೂರು ಹದಿನೆಂಟು ಸಾವಿರದ ಮುನ್ನೂರ ಮೂವತ್ತ್ ಮೂರು ಸಕ್ರಿಯ ಕೇಸ್ಗಳಲ್ಲಿ ಇರೋದು ಬಟ್ ಇಲ್ಲಿ ತನಕ ಸಾವಿರದ ಮುನ್ನೂರು ಮಕ್ಕಳಲ್ಲಿ ಈ ಒಂದು ಪಾಸಿಟಿವ್ ಬಂದಿರುವಂತದ್ದು ಗಮನಿಸಬೇಕಾಗಿರೋ ಅಂಶ ಇಲ್ಲಿ ನೆಕ್ಸ್ಟ್ ಬೀದರ್ ಎಸ್ ಬೀದರ್ ನೋಡಿದ್ವಿ ಮತ್ತೆ ಈಗ ವಿಜಯಪುರದ ಕಡೆ ಹೋಗೋಣ ವಿಜಯಪುರದಲ್ಲಿ ಸಕ್ರಿಯ ಕೇಸ್ ಈಗ ಎರಡು ಸಾವಿರದ ಐನೂರ ಐದು ಸಕ್ರಿಯ ಕೇಸ್ಗಳಿದೆ ಸಾವಿರದ ಆರುನೂರ ಐವತ್ ಮೂರು ಮಕ್ಕಳಿಗೆ ಸೋಂಕು ಕಂಡು ಬಂದು ಹೋಗಿದೆ ಇದು ವಿಜಯಪುರದ ಕರೋನಾ ಕೇಸ್ನ ಅಂಕಿಅಂಶ ಸಕ್ರಿಯ ಕೇಸ್ಗಳು ಎರಡು ಸಾವಿರದ ಐನೂರ ಐದು ಬಟ್ ಇಲ್ಲಿ ತನಕ ಮಕ್ಕಳಿಗೆ ಸೋಂಕು ಕಂಡು ಬಂದಿರುವುದಲ್ಲಿ ಸಾವಿರದ ಆರುನೂರ ಐವತ್ಮೂರು ವಿಜಯಪುರದಲ್ಲಿ ನೆಕ್ಸ್ಟ್ ಚಾಮರಾಜನಗರ ಹೋಗೋಣ ಚಾಮರಾಜನಗರದಲ್ಲಿ ಒಟ್ಟು ಸಕ್ರಿಯ ಕೇಸ್ ಮತ್ತು ಮಕ್ಕಳಿಗೆ ಸೋಂಕು ಬಂದಿರುವ ಅಂಕಿಅಂಶವನ್ನು ಗಮನಿಸೋಣ ಈಗ ಚಾಮರಾಜನಗರದಲ್ಲಿ ಮೂರು ಸಾವಿರದ ನೂರ ಎಪ್ಪತ್ತು ಸಕ್ರಿಯ ಕೇಸ್ಗಳು ಬಂದಿದೆ ಈಗ ಇರುವಂಥದ್ದು ಮೂರು ಸಾವಿರದ ನೂರ ಎಪ್ಪತ್ತು ಸಕ್ರಿಯ ಕೇಸನ್ನಲ್ಲಿ ನಾವು ಗಮನಿಸಬಹುದು ಸಾವಿರದ ಆರುನೂರು ಮಕ್ಕಳಿಗೆ ಪಾಸಿಟಿವ್ ಬಂದಿರುವಂಥದ್ದು ಓಕೆ ಚಿಕ್ಕಬಳ್ಳಾಪುರದಲ್ಲಿ ಸಕ್ರಿಯ ಕೇಸ್ಗಳು ನಾಲ್ಕು ಸಾವಿರದ ಎಂಟುನೂರ ಐವತ್ತೆರಡು ಇದೆ ಬಟ್ ಪರವಾಗಿಲ್ಲ ಇಲ್ಲಿ ಸ್ವಲ್ಪ ಮಕ್ಕಳಲ್ಲಿ ಕಡಿಮೆ ಕಾಣಿಸ್ತಾ ಇದೆ ನಾಲ್ನೂರ ಐವತ್ತು ಬಟ್ಟು ನಾನ್ನೂರ ಐವತ್ತು ಬಂದಿದೆ ಮಕ್ಕಳಿಗೆಲ್ಲಿ ಪಾಸಿಟಿವ್ ನಾನ್ನೂರ ಐವತ್ತು ಮಕ್ಕಳಲ್ಲಿ ಏನು ಚಿಕ್ಕಮಗಳೂರಿಗೆ ಹೋಗೋದಾದ್ರೆ ಆರು ಸಾವಿರದ ಇನ್ನೂರ ಅರವತ್ತೈದು ಸಕ್ರಿಯ ಕೇಸ್ಗಳು ಚಿಕ್ಕಮಗಳೂರಲ್ಲಿ ಪ್ರೆಸೆಂಟ್ ಇದೆ ಈಗಿರುವಂತಹ ಕೇಸ್ಗಳು ಆರು ಸಾವಿರದ ಇನ್ನೂರ ಅರವತ್ತೈದು ಈಗ ಮಕ್ಕಳಲ್ಲಿ ಸೋಂಕು ಅಲ್ಲಿ ಕಂಡು ಬಂದಿದೆ ಅಷ್ಟು ಏಳ್ನೂರ ಅರವತ್ತ್ ಮೂರು ಮಕ್ಕಳಲ್ಲಿ ಪಾಸಿಟಿವ್ ಕಂಡು ಬಂದಿದೆ ಓಕೆ ನೆಕ್ಸ್ಟ್ ಚಿತ್ರದುರ್ಗಕ್ಕೆ ಹೋಗೋದಾದ್ರೆ ಐದು ಸಾವಿರದ ಐನೂರ ಎಂಬತ್ನಾಲ್ಕು ಸಕ್ರಿಯ ಕೇಸ್ಗಳು ಚಿತ್ರದುರ್ಗದಲ್ಲಿ ನಾವೀಗ ಕಾಣ್ಬೋದು ಏಳ್ನೂರ ಎಪ್ಪತ್ತು ಮಕ್ಕಳಲ್ಲಿ ಈಗ ಪಾಸಿಟಿವ್ ಬಂದಿರುವಂತದ್ದನ್ನ ಕೂಡ ಅಂಕಿಅಂಶ ಹೇಳ್ತಾ ಇದೆ ಏಳ್ನೂರ ಎಪ್ಪತ್ತು ಮಕ್ಕಳಲ್ಲಿ ನೆಕ್ಸ್ಟ್ ಧಾರವಾಡ ಹೋಗೋದಾದ್ರೆ ಏಳು ಸಾವಿರದ ಮುನ್ನೂರ ಹದಿನಾಲ್ಕು ಸಕ್ರಿಯ ಕೇಸ್ಗಳನ್ನ ನಾವು ಧಾರವಾಡದಲ್ಲಿ ಪ್ರೆಸೆಂಟ್ ಗಮನಿಸಬಹುದು ನಾಲ್ನೂರ ಐವತ್ತು ಮಕ್ಕಳಲ್ಲಿ ಸೋಂಕು ಬಂದಿರುವಂತಹ ಸಂಖ್ಯೆಯನ್ನು ಕೂಡ ನಾವಿಲ್ಲಿ ನೋಡ್ಬೋದು ಓಕೆ ಧಾರವಾಡ ಆಯ್ತು ನೆಕ್ಸ್ಟ್ ಗದಗಕ್ಕೆ ಹೋಗೋಣ ಗದಗದಲ್ಲಿ ಮೂರು ಸಾವಿರದ ನಲವತ್ತು ಸದ್ಯದ ಕೇಸ್ಗಳು ಸಕ್ರಿಯ ಕೇಸ್ಗಳನ್ನು ಗಮನಿಸಬಹುದು ಮಕ್ಕಳಿಗೆ ಇಲ್ಲಿ ತನಕ ಮುನ್ನೂರ ಅರವತ್ತೆರಡು ಮಕ್ಕಳಿಗೆ ಬಂದ್ ಹೋಗಿರೋದನ್ನ ಗಮನಿಸಬಹುದು ಹಾಗಾಗಿಯೇ ಎರಡನೇ ಅಲ್ಲಿಯಲ್ಲಿ ಜೋಪಾನ ಮಕ್ಕಳಿಗೆ ಜೋಪಾನ ಹೊರಗೆ ಬಿಡಬೇಡಿ ಅಂತ ಹೇಳ್ತಾ ಇರೋದು ಓಕೆ ನೆಕ್ಸ್ಟ್ ಹಾವೇರಿಗೆ ಹೋಗೋಣ ಹಾವೇರಿಯಲ್ಲಿ ಎರಡು ಸಾವಿರದ ಇನ್ನೂರ ಐವತ್ತ ಆರು ಸಕ್ರಿಯ ಕೇಸ್ಗಳು ಈಗ ಇದೆ ಸದ್ಯ ಎರಡು ಸಾವಿರದ ಇನ್ನೂರ ಐವತ್ತಾರು ಜನ ಗುಣಮುಖರಾಗಬೇಕು ಇವತ್ತೆಷ್ಟು ಬರುತ್ತೋ ಗೊತ್ತಿಲ್ಲ ಮಕ್ಕಳಿಗೆ ಸೋಂಕು ಅಲ್ಲಿ ಕಂಡು ಬಂದಿರೋದು ಏಳ್ನೂರ